ಮಾನ್ಯ ರಾಮಭಟ್ರವರು ನಿನ್ನ ದೈವಾಧೀನರಾಗಿದ್ದಾರೆ. ಕಳೆದ ಸುಮಾರೊಂದು 75 ವರ್ಷಗಳಿಂದ ಒಂದು ರಾಷ್ಟ್ರೀಯ ಚಿಂತನೆಯಲ್ಲಿ ಹಿಂದುತ್ವ ಈ ದೇಶದ ರಾಷ್ಟ್ರೀಯತ್ವ ಅಂತ ಹೇಳುವಂಥ ದೃಷ್ಟಿಕೋನದಿಂದ ಕೆಲಸ ಮಾಡ್ತಾ ಬಂದವರು. ಪ್ರಾರಂಭದ ದಿನಗಳಲ್ಲಿ ಮಂಗಳೂರಿನಲ್ಲಿ ಅವರ ಕಾರ್ಯಚಟುವಟಿಕೆ ನಡೀತಾ ಇತ್ತು. ನಿಧಾನವಾಗಿ ಅದು ಪುತ್ತೂರಿಗೆ ಬಂತು. ಇಲ್ಲಿದ್ದಾಗ ರಾಷ್ಟ್ರೀಯ ಹೋರಾಟಗಳೇನಿದೆ ಅದರಲ್ಲಿ ಎಲ್ಲರೂ ಭಾಗವಹಿಸಿದರು. 1948 ಸಂಘದ ಮೇಲೆ ನಿಷೇಧ ಹರಿದಾಗ ಅದರ ವಿರುದ್ಧ ಹೋರಾಟ ಮಾಡಿದರು. ಗೋವಾ ವಿಮೋಚನೆಯ ಸಂದರ್ಭದಲ್ಲಿ ಹೋರಾಟ ಮಾಡಿ ಜೈಲು ಸೇರಿದ್ದರು. 1975 ತುರ್ತು ಪರಿಸ್ಥಿತಿ ಬಂದಾಗ ಮತ್ತೊಂದು ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸುವ ಹಿನ್ನೆಲೆಯಲ್ಲಿ ಮತ್ತೆ ಹೋರಾಟ ಮಾಡಿದರು. ಆವಾಗ ಮೀಸಾಬಂದಿಯಾಗಿ ಜೈಲಿನೊಳಗೋದರು. ಅವರು ಮಾತ್ರ ಹೋದದ್ದಲ್ಲ, ಅವರ ಕುಟುಂಬದಿಂದಲೂ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಕುಟುಂಬದಿಂದ ಅತ್ಯಂತ ಹೆಚ್ಚು ಜನ ಈ ಕಾರಣಕ್ಕೋಸ್ಕರ ಜೈಲಿಗೆ ಹೋಗದಿದ್ದರೆ ಅದು ಉರಿಮಜಲ್ನ ಆ ಕುಟುಂಬದವರು. ಜನಸಂಘ ಅಂತ ಏನು ಒಂದು ಪಕ್ಷ 1951 ಪ್ರಾರಂಭ ಆಯಿತಾ, ಆ ಜನಸಂಘವನ್ನು ಕಟ್ಟಿಬಿಡಿಸಿದವರಲ್ಲಿ ಇವ್ರದ್ದು ಒಂದು ಪಾತ್ರ ಭಾರಿ ಪ್ರಮುಖವಾದ್ದು. ಪುತ್ತೂರಿನಲ್ಲಿ ಜನಸಂಘವನ್ನು ಹುಟ್ಟು ಹಾಕಿದ್ದೇ ಅವರು. ಅದಾದ ಮೇಲೆ ಒಂದು ಮೌಲ್ಯಾಧಾರಿತವಾದಂಥ ಚುನಾವಣೆ ಹೇಗೆ ನಡೆಸುವುದು ಅಂತ ಹೇಳೋದಕ್ಕೆ ಪುತ್ತೂರಿನ ಪುರಸಭೆ ಒಂದು ಸಾಕ್ಷಿ ಆಯ್ತು. ಆವಾಗ ಒಂದು ಪೈಸೆಯನ್ನು ಖರ್ಚು ಮಾಡದೆ ಅನೇಕ ಜನ ಹಿರಿಯರು ಒಂದು ಸ್ವಲ್ಪ ಅದಕ್ಕೆ ವಿರೋಧ ಇತ್ತು, ಆ ರೀತಿ ಹುಚ್ಚು ಸಾಹಸ ಮಾಡೋದು ಬೇಡ ಅಂತ. ಆದರೆ ಮನೆ ಮನೆಗೆ ಹೋಗಿ ಸಂಪರ್ಕ ಮಾಡಿ ಬರೀ ಬ್ಯಾಲೆಟ್ ಪೇಪರಿಗೆ ಮಾತ್ರ ಹಣ ಖರ್ಚು ಮಾಡಿರೋದು. ಆದರೂ ಅದು ದೊಡ್ಡ ಬಹುಮತದಿಂದ ಪುರಸಭೆಯನ್ನು ಜನಸಂಘ ಹಿಡೀಲಿಕ್ಕಾಯಿತು. ಅವರೇ ಅಧ್ಯಕ್ಷರಾದರು. 2 ಅವರು ಶಾಸಕರಾಗಿದ್ದರು. ಸುಮಾರು ಒಂದು 5-6 ಅವರು ಚುನಾವಣೆಗೆ ನಿಲ್ಲಬೇಕಾಯಿತು. ಆವಾಗ ಚುನಾವಣೆ ನಿಲ್ಲುವುದೇ ಜನಸಂಘ ಭಾಜಪದಿಂದ ಚುನಾವಣೆ ನಿಲ್ಲೋದಕ್ಕೆ ಯಾರೂ ಸಿದ್ಧರಾಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಸಿದ್ಧರಾದರು. 2 ಅವರು ಶಾಸಕರಾದರು. ಶಾಸಕರಾದ ಸಂದರ್ಭದಲ್ಲಿ ಕೂಡ ಒಬ್ಬ ಭ್ರಷ್ಟಾಚಾರ ರಹಿತ, ಅಂದರೆ ಕೈ ಮತ್ತು ಬಾಯಿಯನ್ನು ಕೊಳಕು ಮಾಡಿಕೊಳ್ಳದೆ, ಕೆಸರು ಮಾಡಿಕೊಳ್ಳದೆ, 1000 ಜನ ಸಾಮಾನ್ಯ ಜನ ಯಾರಿದ್ದಾರ ಅವರ ಕೈ ಮತ್ತು ಬಾಯಿಯನ್ನು ಮೊಸರು ಮಾಡಿದರು ಅಂತ ಹೇಳ್ತಾರೆ. ಆ ರೀತಿಯ ವ್ಯಕ್ತಿತ್ವ ಅವರದು. ಸಾಮಾಜಿಕ ದೃಷ್ಟಿಕೋನದಲ್ಲೂ ಅನೇಕ ಕಾರ್ಯಗಳನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಧಾರ್ಮಿಕ ಕಾರ್ಯದಲ್ಲೂ ಮಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿದ್ದರು. ಇನ್ನು ಅನೇಕ ದೇವಸ್ಥಾನಗಳಿಗೂ ಕೂಡ ಅವರದು ದೊಡ್ಡ ಕೊಡುಗೆ ಇತ್ತು. ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಕ್ಯಾಂಕೋ ಸಂಸ್ಥೆ ಯಾವುದಿದೆ ಅದನ್ನು ವಾರಣಾಸಿ ಸುಬ್ರಾಯ ಭಟ್ರು ಹುಟ್ಟಾಗಿದ್ದರು. ಇವತ್ತೇನಾದ್ರು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಳಿದಂಥ ಮಲೆನಾಡು ಪ್ರದೇಶಗಳು ಇವತ್ತು ಬದುಕಿದ್ದಿದ್ದರೆ ಅದಕ್ಕೆ ಕ್ಯಾಂಕೋ ಒಂದು ಆಧಾರ. ಅಡಿಕೆ ಬೆಳೆಗೆ ಒಳ್ಳೆಯ ಒಂದು ಬೆಲೆ ಸಿಕ್ಕು ಹಾಗೆ ಮಾಡಿದ್ದು. ಆ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯ ಆದಾಗ ಮುಂದೆ ಯಾರು ಅಂತ ಯೋಚನೆ ಮಾಡಿದಾಗ ರಾಜಕೀಯವಾಗಿ ಇವರು ವಿರೋಧಿನೇ ರಾಮಭಟ್ರು, ಆದರೆ ಸಚ್ಚಾರಿತ್ರು ಅಂತ ಮತ್ತು ಈ ರೀತಿಯ ಕಾರ್ಯವನ್ನು ಚೆನ್ನಾಗಿ ಅವರು ತಗೊಂಡು ಹೋಗುವುದು ಅಂತ ಹೇಳೋದ್ರ ದೃಷ್ಟಿಯಿಂದ ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. 2 ಅವರು ಕ್ಯಾಂಕೋದ ಅಧ್ಯಕ್ಷರಾಗಿದ್ದರು. ಆ ಕ್ಯಾಂಕೋವನ್ನು ಅತ್ಯಂತ ಎತ್ತರಕ್ಕೆ ಬೆಳೆಸಿದಂಥ ಖ್ಯಾತಿಯವ್ರದ್ದು. ಹೀಗೆ ಧಾರ್ಮಿಕ ಕ್ಷೇತ್ರ, ಸಹಕಾರಿ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಅದರ ಜೊತೆ ಜೊತೆಯಲ್ಲಿ ಶೈಕ್ಷಣಿಕ ಕ್ಷೇತ್ರವನ್ನು ಕೈಗೆ ತಗೊಂಡ್ರು. ಅದಕ್ಕೆ ಒಂದು ಕಾರಣ ಪ್ರಬಲವಾಗಿದ್ದದ್ದು ಏನು ಅಂತ ಕೇಳಿದರೆ, ಇಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜ್ ಇತ್ತು. ಅಲ್ಲಿ ಹಿಂದೂ ಹುಡುಗಿಯರು ಅವರು ತಿಲಕ ಹಾಕಬಾರ್ದು, ಬಳೆ ಹಾಕಬಾರ್ದು, ಹೂ ಮುಡಿಬಾರ್ದು ಅಂತ ನಮ್ಮ ಸಂಸ್ಕೃತಿಗೆ ವಿರೋಧವಾದಂಥ ಕಾರ್ಯಾಚರಣೆ ಆ ಶಾಲೆಗಳು ಮಾಡಿದಾಗ ಅದರ ವಿರುದ್ಧ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಎದ್ದು ನಿಂತರು, ಊರಿನವರು ಎದ್ದು ನಿಂತರು. ಆ ಸಂದರ್ಭದಲ್ಲಿ ಇವರ ನೇತೃತ್ವದಲ್ಲಿ ನಾವೇ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬಾರ್ದು ಯಾಕೆ ಅಂಥೇಳಿ 1965 ಈಗೇನು ಟೌನ್ ಬ್ಯಾಂಕಿಗೆ ತಗೊಂಡು ಹೋದರು. ಆ ಟೌನ್ ಬ್ಯಾಂಕಿನಲ್ಲಿ ಒಂದು 100 ವಿದ್ಯಾರ್ಥಿಗಳಿಂದ ಕಾಲೇಜ್ ಪ್ರಾರಂಭ ಆಯಿತು. ಅದಾದ ನಂತರ ಕಳೆದ ಇಷ್ಟು ವರ್ಷಗಳಲ್ಲಿ ಅಭೂತಪೂರ್ವವಾಗಿ ಈ ಶಿಕ್ಷಣ ಸಂಸ್ಥೆ ಬೆಳೆದಿದೆ. ಇದಕ್ಕೆ ಭಾರಿ ದೊಡ್ಡ ಕಾರಣ ಅವರೇ. ಆ ಸಂದರ್ಭದಲ್ಲಿ ಹಣ ಇರಲಿಲ್ಲ, ಬೇರೆ ಹೊರಗಡೆಯಿಂದ ಯಾರೋ ಅಧಿಕಾರದ ವ್ಯಕ್ತಿಗಳು ಸಹಕಾರ ಮಾಡೋರಿರಲಿಲ್ಲ.
ಮನೆ ಮನೆಗೆ ಹೋಗಿ ಒಂದು ರೀತಿ ಭಿಕ್ಷೆ ಎತ್ತಿದ ಹಾಗೆ ಹಣವನ್ನು ಅವರ ಹತ್ರ ಕೇಳಿ ಈ ಸಂಸ್ಥೆಯನ್ನು ಕಟ್ಟಿಬಿಡಿಸಿದರು. ಇದರ ಅಡಿಪಾಯ ಅವರದೇ ಇರುವಂಥದ್ದು. ಈಗ ಸುಮಾರು ಒಂದು 72 ಸಂಸ್ಥೆಗಳಿದೆ 4 ತಾಲೂಕಿನಲ್ಲಿ, ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಟ್ಟಂಗಡಿ, ಅದರ ಜೊತೆಯಲ್ಲಿ ಕಾಸರಗೋಡಿನ ಪೆರ್ಲ, ಈ ಇಷ್ಟು ಕಡೆಗಳಲ್ಲಿ ಸಂಸ್ಥೆಗಳು ಶಿಶು ಮಂದಿರ ಅಥವಾ ಎಲ್ ಕೆ ಜಿಯಿಂದ ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್, ಲಾ ಕಾಲೇಜು, ಇದೆಲ್ಲವನ್ನು ಬೆಳೆಸಿರುವಂಥ ಕೀರ್ತಿ ಅದು ಅವರಿಗೆ ಸಲ್ಲಬೇಕಾಗಿರುವಂಥದ್ದು. ಎಲ್ಲ ಜನರನ್ನು ಸೇರಿಸಿದರು. ಶಿವರಾಮ್ ಕಾರಂತರಿದ್ದರು, ಬೈಂದೂರು ಪ್ರಭಾಕರ್ ರಾವ್ ಅಂತಿದ್ದರು, ಅವರೆಲ್ಲ ಆರ್ ಎಸ್ ಎಸ್ ಏನಲ್ಲ ಅವರು, ಅಥವಾ ಜನಸಂಘ ಬಿ ಜೆ ಪಿ ಏನಲ್ಲ, ಆದರೂ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಒಳ್ಳೆತನ ಏನಿದೆ ಅದನ್ನೆಲ್ಲವನ್ನು ಜೋಡಿಸಿಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಅವರು ಬೆಳೆಸಿದಂಥವ್ರು. ಹೀಗೆ ಬಹುಮುಖ ಪ್ರತಿಭೆಯ ಮತ್ತು ಒಂದು ವಿಚಾರಕ್ಕೋಸ್ಕರ, ಹಿಂದುತ್ವದ ವಿಚಾರಕ್ಕೋಸ್ಕರ ಕೊನೆಯ ತನಕ ಹೋರಾಟ ಮಾಡಿದಂಥವ್ರು. ನಮ್ಮಂತೆ ಇಲ್ಲದಂಥದ್ದು ನಮಗೆ ದುಃಖನೇ. ವಯೋ ಸಹಜವಾದಂಥ ಒಂದು ಅನಾರೋಗ್ಯ ಅವರನ್ನು ಪೀಡಿಸಿತು. ಹಾಗೆ ನಿನ್ನೆ ಸಂಜೆ ಹೊತ್ತಿನಲ್ಲಿ 6:30 ಅವರು ದೈವಾರ್ಧೀನರಾಗಿದ್ದಾರೆ. ದೇವರ ಹತ್ರ ಅದನ್ನೇ ಬೇಡಿಕೊಳ್ತಾ ಇರುವಂಥದ್ದು, ಅವರಿಗೆ ಸದ್ಗತಿ ಸಿಗಲಿ ಅಂತ. ಒಳ್ಳೆ ಕೆಲಸ ಮಾಡಿದವರಿಗೆ ಸಾಮಾನ್ಯ ಸದ್ಗತಿ ಸಿಕ್ಕೇ ಸಿಗ್ತದೆ, ಅದಕ್ಕೋಸ್ಕರ ಅಂಥ ಸದ್ಗತಿ ಸಿಕ್ಕುತ್ತದೆ. ಮತ್ತು ಅವರು ಏನು ಕಾರ್ಯವನ್ನು ಯೋಚನೆ ಮಾಡಿಕೊಂಡು ನಡೆಸ್ಕೊಂಡು ಬಂದಿದ್ದಾರೆ, ಆ ಕಾರ್ಯವನ್ನು ಮುಂದುವರಿಸುವಂಥ ಸಂಕಲ್ಪವನ್ನು ನಾವೆಲ್ಲ ಮಾಡ್ತೇವೆ.